ಅಂತೂ ಇಂತೂ ಮೈಸೂರು ಬೆಂಗಳೂರು 10 ಲೈನ್ ಎಕ್ಸ್ಪ್ರೆಸ್ ಹೈವೆ ಇನಾಗ್ರೇಷನ್ಗೆ ಮುಹೂರ್ತ ಫಿಕ್ಸ್ ಆಯಿತು. ಸೊ ರೋಡು ಸಂಪೂರ್ಣ ಕಾಮಗಾರಿ ಮುಗಿತಾ ಅಂತ ಕೇಳಿದ್ರೆ ಅದಕ್ಕೆ ನೋ ಕಾಮೆಂಟ್. ನಮಸ್ಕಾರ, ನಾನು ನಿಮ್ಮಾರ್ವಿ. ಇವಾಗ ನೀವು ನೋಡ್ತಾ ಇರೋ ರಸ್ತೆ ಬಂದು ಮೈಸೂರು ಬೆಂಗಳೂರು 10 ಲೈನ್ ಎಕ್ಸ್ಪ್ರೆಸ್ ಹೈವೆ ನೋಡ್ತಾ ಇದ್ರಾ. ಸುಮಾರು 4 ವರ್ಷಗಳಿಂದ ರಸ್ತೆ ಕಾಮಗಾರಿ ನಡೀತಿತ್ತು, ಎಕ್ಸ್ಪ್ರೆಸ್ ಹೈವೆಗೆ ಅಪ್ಗ್ರೇಡ್ ಆಗ್ತಾ ಇತ್ತು. ಸೊ ಅದು ಒಂದು ಹಂತಕ್ಕೆ ಮುಗಿತಾ ಬರ್ತಾ ಇದೆ. ಸೊ ಇನಾಗ್ರೇಷನು ಫಿಕ್ಸ್ ಆಗಿದೆ. ಇದೇ March 12 ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ರಸ್ತೆ ಕಾಮಗಾರಿ ಮೊದಲನೇ ಹಂತದಿಂದ ಹಿಡಿದು ಕೊನೆವರೆಗೂ ಹೇಗೆಲ್ಲ ರಸ್ತೆ ಕಾಮಗಾರಿಗಳೆಲ್ಲ ಚೇಂಜಸ್ ಆಯಿತು ಅಂತ ನೀವು ನನ್ನ ಚಾನಲ್ ನೋಡ್ಬೋದು, ಸಂಪೂರ್ಣವಾಗಿ ಮಾಹಿತಿ ಇದೆ. ಹಳೆ ಮೈಸೂರು ಬೆಂಗಳೂರು ರಸ್ತೆ ಏನಿತ್ತು ಅದು 4 ಲೈನ್ ಇತ್ತು, ಅದನ್ನೇ 10 ಲೈನ್ಗೆ ಎಕ್ಸ್ಪೆನ್ಷನ್ ಮಾಡಿದ್ದಾರೆ. ಸೊ 3+3 ಮೇನ್ ಕ್ಯಾರೇಜ್ ಇರುತ್ತೆ, 2+2 ಸರ್ವಿಸ್ ರೋಡ್ ಇರುತ್ತೆ ಎರಡೂ ಕಡೆ. ಈ ರಸ್ತೆನ ಅಪ್ಗ್ರೇಡ್ ಮಾಡಿರೋದು ಮೇನ್ ಉದ್ದೇಶ ಬಂದು ಒಂದು ಟ್ರಾಫಿಕ್ ಕಡಿಮೆ ಆಗಬೇಕು, ಇನ್ನೊಂದು ಕರ್ನಾಟಕದ ಎರಡು ಮೇಜರ್ ಸಿಟಿಗೆ ಏನು ಪ್ರಯಾಣ ಟೈಮ್ ಇತ್ತು ಅದನ್ನು ಕಡಿಮೆ ಮಾಡಬೇಕು ಅಂತ. ಸುಮಾರು ಹಳೆ ರೋಡಲ್ಲಿ 3-3.5 ಗಂಟೆ ಟೈಮ್ ಆಗ್ತಿತ್ತು ನೀವು ಮೈಸೂರಿಂದ ಬೆಂಗಳೂರು ರೀಚ್ ಆಗೋಕ್ಕೆ. ಸೊ ಅದು ನೈಸ್ ರೋಡಿಂದ ಹಿಡಿದು ಮೈಸೂರಿನ ಮಣಿಪಾಲ್ ಹಾಸ್ಪಿಟ್ಲ್ವರೆಗೂ. ಸೊ ಇವಾಗ ಸಮಯ ಬಂದು ನಿಮಗೆ 90-75 ನಿಮಿಷದವರೆಗೂ ಸಮಯದೊಳಗೆ ನೀವು ಮೈಸೂರು ಬೆಂಗಳೂರು ರೀಚ್ ಆಗಿಬಿಡ್ಬೋದು. ಹಳೆ ರಸ್ತೆಯಲ್ಲಿ ಮೇಜರ್ ಸಿಟಿಗಳೆಲ್ಲ ಏನು ಬರ್ತಿತ್ತು, ಶ್ರೀರಂಗಪಟ್ಟಣ ಇರ್ಬೋದು, ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ರಾಮನಗರ, ಬಿಡದಿ. ಸೊ ಈ ಜಾಗದಲ್ಲಿ ಯಾವುದೇ ಬೈಪಾಸ್ಗಳಿರಲಿಲ್ಲ, ಒಂದು ಬೈಪಾಸ್ ಇರಲಿಲ್ಲ. ಸೊ ಈ ರಸ್ತೆಯಲ್ಲಿ 10 ಲೈನ್ ಏನು ಎಕ್ಸ್ಪ್ರೆಸ್ ಹೈವೇ ಇದೆ, ಇದರಲ್ಲಿ ಸುಮಾರು ನಿಮಗೆ 5 ಮೇಜರ್ ಬೈಪಾಸ್ಗಳು ಬರುತ್ತೆ. ಅದು ಶ್ರೀರಂಗಪಟ್ಟಣದಲ್ಲಿ, ಮಂಡ್ಯದಲ್ಲಿರ್ಬೋದು, ಹಾಗೆ ಮದ್ದೂರಲ್ಲಿ ಫ್ಲೈಓವರು ಬರುತ್ತೆ, ಸ್ವಲ್ಪ ಬೈಪಾಸು ಬರುತ್ತೆ. ಹಾಗೆ ಚನ್ನಪಟ್ಟಣ ಮತ್ತು ರಾಮನಗರ ಎರಡೂ ಸಿಟಿಗೆ ಸಪ್ರೇಟಾಗಿ ಬೈಪಾಸ್ ಕೊಟ್ಬಿಡಿದ್ದಾರೆ. ಸೊ ನೀವು ಚನ್ನಪಟ್ಟಣ ರಾಮನಗರ ಹೋಗೋ ಅವಶ್ಯಕತೆ ಇಲ್ಲ. ಜೊತೆಗೆ ಇನ್ನೊಂದು ಮೇಜರ್ ಆಗಿ ಬಿಡದಿ, ಹೌದು ಬಿಡದಿ ಬೈಪಾಸು ಆಗಿದೆ. ಇನ್ನೊಂದು ಕುಂಬ್ಳುಗೂಡಲ್ಲಿ ಏನು ಟ್ರಾಫಿಕ್ ಎಲ್ಲ ಜಾಮ್ ಆಗ್ತಿತ್ತು, ಅಲ್ಲಿಂದನೇ ಅಲ್ಲಿ ಫ್ಲೈಓವರ್ ಮಾಡಿಬಿಟ್ಟಿದ್ದಾರೆ. ಈ ರಸ್ತೆ ಇದೆಲ್ಲ ಅಪ್ಗ್ರೇಡೇಷನಿಂದ ನಮಗೆ ಬರೀ 90-75 ನಿಮಿಷದೊಳಗೆ ಮೈಸೂರು ಬೆಂಗಳೂರಿನ ರೀಚ್ ಮಾಡ್ಬೋದು. ಸೊ ಖಂಡಿತ ಇವಾಗ ಸದ್ಯಕ್ಕೆ ಕಾಮಗಾರಿ 90% ಮೇನ್ ಕ್ಯಾರೇಜ್ ವರ್ಕ್ ಮುಗಿದಿದೆ, ಸ್ವಲ್ಪ ಸರ್ವಿಸ್ ರೋಡ್ ಕೆಲಸಗಳೆಲ್ಲ ಇನ್ನಷ್ಟು ಇದೆ. ಸೊ ಅದೆಲ್ಲ ಆಗಬೇಕು. ಈ ರಸ್ತೆಯಲ್ಲಿ ರೆಗ್ಯುಲರಾಗಿ ಓಡಾಡದೇ ಹೋದವ್ರಿಗೆ ಒಂದು ಸಣ್ಣ ಮಾಹಿತಿ. ಸೊ ತುಂಬ ಜನಕ್ಕೆ ಕಾಮೆಂಟ್ಗಳೆಲ್ಲ ನನ್ನ ವೀಡಿಯೋದಲ್ಲಿ ಬರ್ತಾಯಿರುತ್ತೆ, ಸೊ ಹಳೆ ರಸ್ತೆ ಬೇರೆ ಇದೆ, ಹೊಸ ರಸ್ತೆ ಬೇರೆ ಇದೆ ಅಂತ. ಆ ರೀತಿಯೆಲ್ಲ ಏನಿಲ್ಲ. ಸೊ ಹಳೆ ರಸ್ತೆ ಏನಿತ್ತು 4 ಲೈನ್ ಏನಿತ್ತು ಅದನ್ನೇ 10 ಲೈನ್ಗೆ ಕನ್ವರ್ಟ್ ಮಾಡಿದ್ದಾರೆ. ಸೊ ನಾನು ಮೊದಲೇ ಹೇಳ್ದಂಗೆ 3+3 ಮೇನ್ ಕ್ಯಾರೇಜ್ ಇದೆ, ಸೊ 2+2 ಸರ್ವಿಸ್ ರೋಡ್ ಇದೆ. ಸೊ ಹಳೆ ರಸ್ತೆ ಬೇರೆ ಮತ್ತು ಹೊಸ ರಸ್ತೆ ಬೇರೆ ಅಂತ ಏನಿಲ್ಲ. ಸೊ ಹೊಸ ಬೈಪಾಸ್ಗಳಾಗಿದೆ, ಫ್ಲೈಓವರ್ಗಳಾಗಿದೆ, ಅದ್ಬಿಟ್ಟ ಅಂದರೆ ಏನಿದೆ ಹಳೆ ರಸ್ತೆನ ಅಲ್ಲಿಗೇ ಅಲೈನ್ಮೆಂಟ್ ತೊಗೊಂಡಿದ್ದಾರೆ. ಸುಮಾರು 118 ಕಿಲೋಮೀಟ್ರ್ ಈ ರಸ್ತೆ ಕಾಮಗಾರಿಗೆ 8,500-10,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಹೌದು ಸ್ನೇಹಿತರೆ, 8,500-10,000 ರೂಪಾಯಿ ಕೋಟಿ ರಸ್ತೆ ಇದು ಮೈಸೂರು ಬೆಂಗಳೂರು 10 ಲೈನ್ ಎಕ್ಸ್ಪ್ರೆಸ್ ಹೈವೆ. 118 ಕಿಲೋಮೀಟ್ರಿಗೆ ಅಷ್ಟು ದುಡ್ಡು ಖರ್ಚಾಗಿದೆ. ಅಷ್ಟು ದುಡ್ಡು ಖರ್ಚು ಮಾಡಿದ್ಮೇಲೆ ಈ ರಸ್ತೆಯಲ್ಲಿ ಓಡಾಡೋರಿಗೆ ಖಂಡಿತ ಫ್ರೀಯಾಗಂತೂ ಇಲ್ಲ. ಸೊ ಟೋಲ್ ಕಟ್ಬಿಟ್ಟೆ ಹೋಗಬೇಕು. 2 ಟೋಲ್ ಬರುತ್ತೆ, 1 ಟೋಲ್ ಬಂದು ನಿಮಗೆ ಮೈಸೂರು ಕಡೆಯಿಂದ ಬರಬೇಕಾದ್ರೆ ಗಣಂಗೂರು ಅನ್ನೋ ಜಾಗದಲ್ಲಿ ಬರುತ್ತೆ, ಇನ್ನೊಂದು ಟೋಲು ಹತ್ತತ್ರ ಕುಂಬ್ಳುಗೂಡು ಹತ್ರ ಬರುತ್ತೆ. ಸೊ 2 ಟೋಲ್ ಇರುತ್ತೆ, ಹತ್ತತ್ರ 270 ರೂಪಾಯಿ ಒಂದು ಸೈಡ್ ಟ್ರಾವೆಲ್ ಮಾಡೋರಿಗೆ ಅಂತ ಒಂದು ಮಾಹಿತಿ ಇದೆ. ಸೊ 100% ಕನ್ಫರ್ಮ್ ಇಲ್ಲ, ಆದರೆ ಫೇಸ್ 1 ಪ್ರಾಜೆಕ್ಟ್ ಏನಿದೆ ನಿಡ್ಗಟ್ಟದಿಂದ ಬೆಂಗಳೂರುವರೆಗೂ ಅಲ್ಲಿ 135 ರೂಪಾಯಿ ಅಂತ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ. ಸೊ ಅದು ಇದೇ March 14 ಸ್ಟಾರ್ಟ್ ಆಗುತ್ತೆ. ಫೇಸ್ 2 ಪ್ರಾಜೆಕ್ಟ್ ಏನಿದೆ ನಿಡ್ಗಟ್ಟ ಟು ಮೈಸೂರು, ಈ ಟೋಲ್ನ ಕಲೆಕ್ಷನ್ನು ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ, ಏನಕ್ಕೆ ಅಂದರೆ ಫೇಸ್ 2 ಪ್ರಾಜೆಕ್ಟಲ್ಲಿ ಇನ್ನಷ್ಟು ಕೆಲಸಗಳು ಪೆಂಡಿಂಗ್ ಇದೆ. ಸೊ ಆ ಕೆಲಸಗಳಾದಮೇಲೆ ಟೋಲ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಫೇಸ್ 1 ಪ್ರಾಜೆಕ್ಟ್ ಏನಿದೆ ಅದು 100% ಮೇನ್ ಕ್ಯಾರೇಜ್ ಕೆಲಸ ಎಲ್ಲ ಮುಗಿದೋಗಿದೆ, ಹಾಗಾಗಿ ಅಲ್ಲಿ ಟೋಲ್ನ ಸ್ಟಾರ್ಟ್ ಮಾಡ್ತಾರೆ ಇದೇ March 14 ಇನಾಗ್ರೇಷನ್ನು 12 ಆಗುತ್ತೆ. ಸೊ 14 ಟೋಲ್ ಸ್ಟಾರ್ಟ್ ಆಗುತ್ತೆ. ಸೊ ನೀವೇ ನೋಡ್ತಾ ಇದ್ದೀರಾ ಸ್ವಲ್ಪ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಪೆಂಡಿಂಗ್ ಇದೆ ಸರ್ವಿಸ್ ರೋಡಲ್ಲಿ. ನಾನು ಮೊದಲೇ ಹೇಳ್ದಂಗೆ ಮೇನ್ ಕ್ಯಾರೇಜ್ ಕೆಲಸ ಹತ್ತತ್ರ 90% ಮುಗಿದಿದೆ. ಸೊ ಸರ್ವಿಸ್ ರೋಡ್ ಕೆಲಸಗಳು ಅಷ್ಟು ಬಾಕಿ ಇದೆ. ಇಷ್ಟೆಲ್ಲ ಕೆಲಸಗಳು ಪೆಂಡಿಂಗ್ ಇಟ್ಕೊಂಡು ಏನು ಇಷ್ಟು ಬೇಗನೆ ಇನಾಗ್ರೇಷನ್ ಮಾಡ್ತಾಯಿದ್ದಾರೆ ಅಂದರೆ ಅದು ಎಲೆಕ್ಷನ್ ಟೈಮು. ಸೊ ಎಲೆಕ್ಷನ್ ಶೋ ಅನೌನ್ಸ್ ಆಗೋಕ್ಕಿಂತ ಮುಂಚೆನೇ ಇನಾಗ್ರೇಷನ್ ಆಗಬೇಕು. ಸೊ ಇಲ್ಲಾಂದರೆ ಇನ್ನೂ 3-4 ತಿಂಗಳು ಮುಂದೋಗುತ್ತೆ ಅಂತೇಳಿ ಎಲೆಕ್ಷನ್ ಬಿಫೋರೇ ಮಾಡ್ತಾಯಿದ್ದಾರೆ. ಸೊ ಏನಕ್ಕೆ ಮಾಡ್ತಾಯಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಮೇನ್ ಕ್ಯಾರೇಜ್ನ ಸ್ಪೀಡ್ ಲಿಮಿಟ್ ಬಂದು ಟಾಪ್ ಸ್ಪೀಡ್ ಬಂದು 100 ಕಿಲೋಮೀಟ್ರ್ ಇದೆ, ಸರ್ವಿಸ್ ರೋಡದು ಬರೀ 40 ಕಿಲೋಮೀಟ್ರ್ ಮಾತ್ರ ಇರುತ್ತೆ. ಸೊ ಇನ್ನೊಂದು ಮೇಜರ್ ಅಪ್ಡೇಟ್ ಏನಂದರೆ ಈ ರಸ್ತೆಯಲ್ಲಿ ಮೇನ್ ಕ್ಯಾರೇಜಲ್ಲಿ 2-ವೀಲರ್ ಮತ್ತು 3-ವೀಲರ್ಗಳಿಗೆ ಅವಕಾಶ ಇರಲ್ಲ. ರಸ್ತೆ ಕಾಮಗಾರಿ ಸಂಪೂರ್ಣವಾಗಿ ಮುಗಿದ್ಮೇಲೆ 2-ವೀಲರ್ ಮತ್ತು 3-ವೀಲರ್ ಏನಿರುತ್ತೆ ಅದು ಸರ್ವಿಸ್ ರೋಡಲ್ಲಿ ಮಾತ್ರ ಅವಕಾಶ ಇರುತ್ತೆ, ಮೇನ್ ಕ್ಯಾರೇಜಲ್ಲಿ ಎಂಟ್ರಿ ಇರಲ್ಲ. ಸೊ ಎರಡೂ ವೆಹಿಕಲ್ಗಳಿಗೆ ಇಲ್ಲಿಂದ ರಸ್ತೆಯಿಂದ ಬ್ಯಾನ್ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಸೊ ನೋಡೋಣ ಮುಂದೆ ಪರ್ಮಿಷನ್ ಕೊಡ್ತಾರೋ ಇಲ್ವಾ ಅಂತ ಗೊತ್ತಿಲ್ಲ, ಸದ್ಯದವರೆಗೂ ಯಾವುದೇ ಅಪ್ಡೇಟ್ ಇಲ್ಲ. ಸೊ 2-ವೀಲರ್ ಮತ್ತು 3-ವೀಲರು ರಸ್ತೆ ಕಂಪ್ಲೀಟ್ ಆದಮೇಲೆ ಸರ್ವಿಸ್ ರೋಡಲ್ಲೇ ಓಡಾಡಬೇಕು. ಸೊ ನಾನು ಮೊದಲೇ ಹೇಳ್ದಂಗೆ ಸರ್ವಿಸ್ ರೋಡ್ನ ಸ್ಪೀಡ್ ಲಿಮಿಟು ಟಾಪ್ ಸ್ಪೀಡ್ ಲಿಮಿಟ್ ಬಂದು ಬರೀ 40 ಕಿಲೋಮೀಟ್ರು. ಸೊ ಅಷ್ಟರಲ್ಲೇ 2-ವೀಲರು ಅಲ್ಲಿ ಹೋಗಬೇಕು, ಸೊ ಲೀಗಲ್ಲಾಗಿ ಹೋಗಬೇಕು ಅಂದರೆ. ಈ ರಸ್ತೆ ಕಾಮಗಾರಿಯಲ್ಲಿ ಮೇಜರ್ ಕೆಲಸಗಳಿದ್ದಿದ್ದು ಬೈಪಾಸ್ ಕೆಲಸ, ಸುಮಾರು 5 ಬೈಪಾಸು ಮತ್ತು ಫ್ಲೈಓವರ್ ಕೆಲಸ, ಅದು ಸಂಪೂರ್ಣವಾಗಂತೂ ಮುಗಿದೋಗಿದೆ. ಸೊ ಎಲ್ಲ ಬೈಪಾಸ್ಗಳು ಓಪನ್ ಇದೆ, ಎಲ್ಲ ಫ್ಲೈಓವರು ಓಪನ್ ಇದೆ. ಸೊ ಮದ್ದೂರು ಮತ್ತು ಕುಂಬ್ಳುಗೂಡಲ್ಲಿ ನಿಮಗೆ ಫ್ಲೈಓವರ್ ಸಿಗುತ್ತೆ, ಇನ್ನು ಮಿಕ್ಕಿದ ಮೇಜರ್ ಸಿಟಿಲೆಲ್ಲ ಬೈಪಾಸ್ಗಳು ಸಿಗುತ್ತೆ ನಾನು ಮೊದಲು ಹೇಳಿದಾಗೆ.
ಈ ರಸ್ತೆ ಕಾಮಗಾರಿ ಶುರು ಆಗಿದ್ದು ಸುಮಾರು 18 19ನೇ ಇಸ್ವಿಯಲ್ಲಿ ಶುರು ಆಯಿತು. ಸೊ ಕರೋನಾ ಬಂದಿದ್ದರಿಂದ ಸ್ವಲ್ಪ ಡಿಲೇ ಆಯಿತು, ಇಲ್ಲ ಅಂದಿದ್ರೆ ಇನ್ನೊಂದು 6 ತಿಂಗಳು ಬೇಗನೆ ಓಪನ್ ಆಗ್ತಿತ್ತು ಅಂತ ಅನಿಸುತ್ತೆ. ಸೊ ಈ ರಸ್ತೆಗೋಸ್ಕರ ಕೆಲಸ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಅದರಲ್ಲೂ ಮೈಸೂರಿನ MP ಪ್ರತಾಪ್ ಸಿಂಹ ಏನಿದ್ದಾರೆ ಅವರು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿದ್ದಾರೆ, ನಿಜವಾಗ್ಲೂ ಅವ್ರಿಗೂ ಧನ್ಯವಾದ ತಿಳಿಸಲೇಬೇಕು. ಸೊ ಈ ರಸ್ತೆ ಇನ್ನೊಂದು ಸ್ವಲ್ಪ ಬೇಗ ಆಗ್ಬೋದಿತ್ತು, ಆದ್ರೂ ಅವ್ರ ಕರೋನಾ ಅದು ಕೆಲವು ರೀಸನ್ಗಳು ಮಳೆ ಅದು ಇದು ಅಂತಿತ್ತು, ಸಮಸ್ಯೆಗಳಿದ್ದೇ ಇರುತ್ತಲ್ವ. ಒಂದು ದೊಡ್ಡ ಪ್ರಾಜೆಕ್ಟ್ ತಗೊಂಡ್ರು ಅಂದರೆ ಅಲ್ಲಿ ಏನೇನಾರ ತೊಡಕುಗಳು ಬಂದೇ ಬರುತ್ತೆ. ಎಲ್ಲ ತೊಡಕುಗಳು ನಿವಾರಿಸ್ಕೊಂಡು ಹತ್ತತ್ರ ಒಂದು ಸ್ಟೇಜಿಗೆ ಬಂದಿದೆ. ಸೊ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಇದೇ ಮುತುವರ್ಜಿ ವ್ಯವಸ್ಥೆ ಎಲ್ಲ ಕೆಲಸ ಮುಗಿಸಿದ್ರೆ ಒಳ್ಳೆಯದು. 2-ವೀಲರು ಮತ್ತು 3-ವೀಲರ್ನ ಈ ರಸ್ತೆಯಲ್ಲಿ ಏನು ಬ್ಯಾನ್ ಮಾಡಿದ್ದಾರೆ ಮೇನ್ ಕ್ಯಾರೇಜಲ್ಲಿ, ಅದನ್ನು ಇನ್ನೊಂದ್ಸಲಿ ಚೆಕ್ ಮಾಡೋದು ಒಳ್ಳೆಯದು. ಸೊ ಅಲ್ಲಲ್ಲಿ ಸೆಕ್ಯೂರಿಟಿ ಕ್ಯಾಮ್ರಾಗಳು ಟೆಕ್ನಾಲಜಿಗಳು ಯೂಸ್ ಮಾಡ್ಕೊಳ್ಬೇಕಾರೆ ಅವ್ರು ಫೈನ್ಗಳು ಹಾಕ್ಬೋದು, ಯಾರು ಕರೆಕ್ಟಾಗಿ ರಸ್ತೆ ನಿಯಮನ ಯಾರು ಪಾಲಿಸಲ್ಲ ಅವರು. ಇವನ್ ಬರೀ 2-ವೀಲರ್ ಅವರೆಲ್ಲ ಕಾರ್ ಇರ್ಬೋದು, ಹೆವಿ ವೆಹಿಕಲ್ ಇರ್ಬೋದು. ಸೊ ಯಾರೂ ಅಷ್ಟೇ, ಎಲ್ಲರೂ ರಸ್ತೆ ನಿಯಮಗಳನ್ನ ಕರೆಕ್ಟಾಗಿ ಪಾಲನೆ ಮಾಡಲ್ಲವರು ತುಂಬ ಜನನೇ ಇರ್ತಾರೆ. ಸೊ ಅಂಥವ್ರು ಫೈನ್ಗಳು ಹಾಕ್ಬೋದು. ಅದು ಬಿಟ್ಬಿಟ್ಟು ಕ್ಯಾನ್ಸಲೇ ಮಾಡೋದು ಒಂದ್ಸಲಿ ಇದನ್ನು ಚೆಕ್ ಮಾಡೋದು ಒಳ್ಳೇದು ಅನಿಸುತ್ತೆ. ನಮ್ಮ ದೇಶದ ಬೇರೆ ಬೇರೆ ಎಕ್ಸ್ಪ್ರೆಸ್ ಸೇವೆಗಳಲ್ಲಿ 2-ವೀಲರ್ ಮತ್ತು 3-ವೀಲರ್ ಓಡಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಸೊ ಮೇನ್ ಕ್ಯಾರೇಜಲ್ಲೇ. ಸೊ ಇನ್ನೊಂದ್ಸಲಿ ಪರಿಶೀಲನೆ ಮಾಡಿದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಸೊ ಖಂಡಿತ ಯಾರು ರಸ್ತೆ ನಿಯಮ ಪಾಲಿಸಲ್ಲ, ಇವನ್ ಮೇನ್ ಕ್ಯಾರೇಜ್ ಆಗಲಿ ಸರ್ವಿಸ್ ರೋಡ್ ಆಗಲಿ, ಖಂಡಿತ ಅವ್ರಿಗೆಲ್ಲ ಫೈನ್ ಹಾಕಲೇಬೇಕು. ಸ್ನೇಹಿತರೆ, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಲಿ ಬೈಪಾಸ್ಗಳು ನಾನು ಮೊದಲು ಹೇಳಿದಂಗೆ 5 ಬೈಪಾಸ್ ಇದೆ. ಸೊ ಅದರದ್ದೆಲ್ಲ ಸಪ್ರೇಟ್ ವೀಡಿಯೋಗಳಿದೆ, ನೀವೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತ ನೋಡ್ಬೋದು. ಸೊ ನಿಜವಾಗ್ಲೂ ಬೈಪಾಸ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನು ಕಂಪ್ಲೇಂಟ್ ಇಲ್ವಾ ಈ ರಸ್ತೆಯಲ್ಲಿ ಅಂದರೆ ಕೆಲವು ಕಡೆಯೆಲ್ಲ ಕರುಗಳೆಲ್ಲ ಇದೆ, ಸೊ ಅದನ್ನೆಲ್ಲ ಸರಿ ಮಾಡ್ಬೋದಿತ್ತು. ಅದೆಲ್ಲ ಮಾಡ್ತು ಅಂದರೆ ಇನ್ನಷ್ಟು ಸೇಫು ಮತ್ತು ಸ್ಪೀಡ್ನ ಮೇಂಟೈನ್ ಮಾಡ್ಬೋದಿತ್ತು. ಮತ್ತು ಇನ್ನೊಂದೇನೆಂದರೆ ರಸ್ತೆ ಚೆನ್ನಾಗಿದೆ ಅಂತ ಒಂದಷ್ಟು ಕಾರ್ಗಳು ಉಚ್ಚಾಬಟ್ಟೆ ಸ್ಪೀಡಲ್ಲಿ ಓಡಿಸ್ತಾ ಇದ್ದಾರೆ. ಸೊ ಅದು 150-180 ಕಾರ್ನ ಮ್ಯಾಕ್ಸಿಮಮ್ ಸ್ಪೀಡ್ ಇದನ್ನೇ ಅದನ್ನು ಓಡಿಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಆಕ್ಸಿಡೆಂಟ್ಗಳೆಲ್ಲ ಆಗ್ತಾ ಇದೆ. ಸೊ ದಯವಿಟ್ಟು ಸೇಫಾಗಿ ಓಡಿಸಿ. ಸೊ ಎಕ್ಸ್ಪ್ರೆಸ್ ಹೈವೇ ಇರೋದು ನಮ್ಮ ಅನುಕೂಲಕ್ಕೋಸ್ಕರ, ನಾವು ಸಹಾಯಕ್ಕೋಸ್ಕರ ಅಲ್ಲ. ಸೊ ಅದು ಯಾವುದೇ ವೆಹಿಕಲ್ ಆಗಲಿ, ಕಾರ್ ಆಗಲಿ ಅಥವಾ ಬೇರೆ 2-ವೀಲರ್ ಆಗಲಿ, ಬೇರೆ ಹೆವಿ ವೆಹಿಕಲ್ಗಳಾಗಲಿ, ಯಾರೇ ಆಗಲಿ, ಸೊ ರಸ್ತೆ ನಿಯಮ ಏನಿದೆ ಅದನ್ನು 100% ಪಾಲನೆ ಮಾಡಿ, ಇಲ್ಲ ಅಂದರೆ ಸಾವಂತು ಗ್ಯಾರಂಟಿ. ಈ ರಸ್ತೆ ಕಾಮಗಾರಿ 2 ಹಂತದಲ್ಲಿ ಶುರು ಆಯಿತು. ಸೊ ಫೇಸ್ 1 ಫೇಸ್ 2 ಅಂತ. ಫೇಸ್ 1 ಏನಿದೆ ಅದು ಬೆಂಗಳೂರಿನ ನೈಸ್ ರೋಡಿಂದ ನಿಡಗಟ್ಟವರೆಗೂ. ಸೊ ಅದು ಸಂಪೂರ್ಣವಾಗಿ ಮೇನ್ ಕ್ಯಾರೇಜ್ ಕೆಲಸ ಎಲ್ಲ ಮುಗಿದಿದೆ. ಸೊ ನಿಡಗಟ್ಟದಿಂದ ಮೈಸೂರವರೆಗೂ ಏನಿದೆ ಅದು ಇನ್ನೊಂದಷ್ಟು ಕೆಲಸಗಳು ಪೆಂಡಿಂಗ್ ಇದೆ. ಅಲ್ಲಲ್ಲಿ ಫ್ಲೈಓವರ್ಗಳು ಮತ್ತು 100 ಪಾಸ್ಗಳೆಲ್ಲ ಆಗ್ತಾ ಇದೆ. ಸೊ ಅದೆಲ್ಲ ಆಗ್ತು ಅಂದರೆ ಮ್ಯಾಕ್ಸಿಮಮ್ ಕೆಲಸ ಮುಗಿಯುತ್ತೆ. ಈ ರಸ್ತೆಯಲ್ಲಿ ಸಂಪೂರ್ಣವಾಗಿ ಸರ್ವಿಸ್ ರೋಡ್ ಇದೆಯಾ ಮೇನ್ ಕ್ಯಾರೇಜ್ ಬಿಟ್ಟು ಅಂತ ಕೇಳಿದ್ರೆ ಖಂಡಿತ ಇದೆ. ಆದರೆ ಮೇನ್ ಸಮಸ್ಯೆ ಏನಂತಂದರೆ ರೈಲ್ವೆ ಕ್ರಾಸಿಂಗ್ ಎಲ್ಲಿ ಬರುತ್ತೆ ಅಲ್ಲಿ ಸರ್ವಿಸ್ ರೋಡ್ಗೆ ಅದೇ 100 ಪಾಸ್ ಅಥವಾ ಬ್ರಿಡ್ಜ್ ಮಾಡಿಲ್ಲ. ಅದು ಮಂಡ್ಯದಲ್ಲಿ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಇಲ್ಲ ಬಿಡದಿ ಹತ್ರ ಇರ್ಬೋದು. ಸೊ ಎಂಟ್ರಿ ಎಕ್ಸಿಸ್ಟ್ ಎಲ್ಲ ಕಡೆಯೂ ನಿಮಗೆ ರೈಲ್ವೆ ಬ್ರಿಡ್ಜ್ ಎಲ್ಲಿ ಬರುತ್ತೆ ಆ ಜಾಗದಲ್ಲಿ ಸರ್ವಿಸ್ ರೋಡ್ ಇಲ್ಲ, ಅದೊಂದು ಮೇಜರ್ ಸಮಸ್ಯೆ. ಖಂಡಿತ ಇದೊಂದನ್ನು ಚೆಕ್ ಮಾಡಿಬಿಟ್ಟು ಅಲ್ಲೆಲ್ಲ 100 ಪಾಸ್ ಆದರೂ ಸಿಂಪಲ್ಲಾಗಿ ಒಂದು 2-ವೀಲರು ಒಂದು ಕಾರ್ ಪಾಸ್ ಆಗೋಂಥ 100 ಪಾಸ್ ವ್ಯವಸ್ಥೆ ಏನಾದರೂ ಮಾಡಬೇಕಾಗತ್ತೆ. ಸೊ ಅದೊಂದು ಮೇಜರ್ ಪ್ರಾಬ್ಲಮ್ ಇದೆ ಈ ರಸ್ತೆಯಲ್ಲಿ. ಈವನ್ ಬೈಪಾಸ್ಗಳಲ್ಲೂ ಸರ್ವಿಸ್ ರೋಡ್ ಇದೆ, ಬಟ್ ಎಲ್ಲಿ ರೈಲ್ವೆ ಕ್ರಾಸಿಂಗ್ ಎಲ್ಲ ಬರುತ್ತೆ ಅಲ್ಲಿ ನಿಮಗೆ ಸರ್ವಿಸ್ ರೋಡ್ ವ್ಯವಸ್ಥೆಗಳಿಲ್ಲ ಅಷ್ಟೇ. ಮೈಸೂರು ಬೆಂಗಳೂರು ರೋಡ್ನ 10 ಲೈನ್ ಎಕ್ಸ್ಪ್ರೆಸ್ ಹೈವೇ ಸುಮಾರು ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ. ಇದೇ ಮಾರ್ಚ್ 12ನೇ ತಾರೀಕು ಈ ರಸ್ತೆ ಇನಾಗ್ರೇಷನ್ ಆಗ್ತಾ ಇದೆ. ಇನ್ನಷ್ಟು ಕೆಲಸಗಳು ಪೆಂಡಿಂಗ್ ಉಳ್ಕೊಳ್ಳುತ್ತೆ, ಅದು ಸದ್ಯದಲ್ಲೇ ಕಂಪ್ಲೀಟ್ ಆಗ್ಬೋದು, ಎಲ್ಲ ಕೆಲಸಗಳು ನಡೀತಾ ಇದೆ. ನಮಸ್ಕಾರ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.